ಅಪ್ಪ ಅಮ್ಮ ಅಷ್ಟು ಮಾಡ್ಕೋಬೇಕಾಗುತ್ತವ್ರಿಗೆ. ಚೈತನ್ಯ ಕೊಡ್ಲಿಕ್ಕೆ ಆಗೋದಿಲ್ಲ. ಚೈತನ್ಯ ಕೊಡೋಕೆ ಆಗೋ ಹೋಗಿದ್ರೆ ಒಂದು ಮಗು ಸತ್ತೋಗ್ಬಿಟ್ರೆ ಅದಕ್ಕೆ ನಾನು ಚೈತನ್ಯ ಕೊಡ್ಬೋದು, ಡಾಕ್ಟ್ರ್ ಇಂಜೆಕ್ಷನ್ ಕೊಟ್ಟು ಚೈತನ್ಯ ಕೊಡ್ಬೋದು, ಇನ್ನೇನು ಕೊಡ್ಬೋದು. ಚೈತನ್ಯ ಕೊಡೋಕ್ಕಾಗಲ್ಲ. ಚೈತನ್ಯ ಕೊಡೋದು ಭಗವಂತ ಶಿವಶಕ್ತಿ, ಆಯಿತಾ? ಸೊ ನಮ್ಮ ದೇಹದಲ್ಲಿ ಚೈತನ್ಯ ಇದೆ, ನಿಮ್ಮ ದೇಹದಲ್ಲಿ ಚೈತನ್ಯ ಇದೆಯಾ? ಹಾಂ, ಗೊತ್ತಾಗತ್ತಾ? ಹೇಗೆ ಗೊತ್ತಾಗತ್ತೆ? ಒಂದು ಸಣ್ಣಾಗಿ ಚಿಮ್ಟಿಕೊಂಡ್ರೆ ಗೊತ್ತಾಗುತ್ತೆ ಚೈತನ್ಯ ಇದೆ ಅಂತ ಗೊತ್ತಾಗುತ್ತೆ ಅಲ್ವಾ? ಸೊ ಆ ಚೈತನ್ಯವೇ ಶಿವನ ಸ್ವರೂಪ. ನಾವು ಶಿವನ್ ನಾನು ಶಿವ ಆಗ್ತೇನೆ ಹುಡುಕ್ತೇನೆ ಅಂತ ಹೇಳಿದ್ರೆ ನೀವು ಎಲ್ಲಿ ಹುಡುಕ್ತೀರಾ? ಇರೋದನ್ನೇ ಗೊತ್ತು, ಇರೋದನ್ನ ಎದುರುಗಡೆ ನಿಮ್ಮ ದೇಹದಲ್ಲಿ ತುಂಬಿಕೊಂಡಿರೋ ಶಿವನ ಬಿಟ್ಟು ಇನ್ಯಾವ ಶಿವನ ಹುಡುಕ್ತೀರಿ ನೀವು? ನಾನು ಶಿವ ಆಗೋದು ಹೇಗೆ ಅಂತ ಹುಡುಕೋದು ಹೇಗೆ? ಇರೋನೇ ಶಿವ, ಆ ಚೈತನ್ಯ ದೇಹದಲ್ಲಿ ತುಂಬ್ಕೊಂಡ್ಬಿಟ್ಟಿದೆ, ಗೊತ್ತಾಗತ್ತಾ? ಅದಕ್ಕೆ ಭಗವಂತನ ಮಗು ಅಂತ ಹೇಳೋದು, ಶಿವಸ್ವರೂಪ ಅಂತ ಹೇಳೋದು. ಆ ಚೈತನ್ಯ ಇಲ್ಲದ್ರೆ ಶಿವ ಹೋಗಿಬಿಟ್ಟು ಏನಾಗುತ್ತೆ? ಶವ ಆಗುತ್ತೆ ಅಲ್ವಾ? ಸತ್ತು ಮೇಲೆ ಏನಾಗುತ್ತೆ? ಆ ಶವವನ್ನು ತಗೊಂಡೋಗಿ ಬಿಸಾಡ್ಬಿಡ್ತಾರೆ ಬೆಂಕಿಯಲ್ಲಿ. ಆ ಚೈತನ್ಯ ನಮ್ಮ ಹದಿ ಶರೀರದಲ್ಲಿ ಇದೆ. ಶರೀರ ಕೊಟ್ಟದ್ದು ಅಪ್ಪ ಅಮ್ಮ, ಚೈತನ್ಯ ಕೊಟ್ಟದ್ದು ಶಿವ ಮತ್ತು ಶಕ್ತಿ, ಸರಿನಾ? ಸೊ ನಿಮ್ಗೆ ಎಷ್ಟು ಜನ ಅಪ್ಪ ಅಮ್ಮ ಆದರು? ನಾಲ್ಕು ಜನ ಬಿಟ್ರು, ಆಯಿತಾ? ಸ್ವಲ್ಪ ಕಾಲದಲ್ಲಿ ಇನ್ನೊಂದು ಇನ್ನಿಷ್ಟು ಜನ ಅಪ್ಪ ಅಮ್ಮ ಬರ್ತಾರೆ. ಅದು ಮನಸ್ಸು ಅಂತ ಬರ್ತದೆ, ವಿಚಾರಗಳು. ಮಗು ಹುಟ್ಟಿದಾಗ ಅದಕ್ಕೆ ನನ್ನ ಮನಸ್ಸಿದೆಯಾ? ಮನಸ್ಸು ಶಾಂತವಾಗಿದೆ, ಪ್ರಶಾಂತವಾಗಿದೆ. ಅದೇ ಶಿವನ ಸ್ವರೂಪ, ಆನಂದ. ಶಿವನ ಎಲ್ಲ ಲಕ್ಷಣಗಳು ಅದರಲ್ಲಿದ್ದಾವೆ, ಶಾಂತಿ ಆನಂದ ಆ ಮಗುವಿನಲ್ಲಿದೆ. ಏನೋ ಹೊಟ್ಟೆ ಹಸುವಾದ ಗೊಳು ಅಂತ ಹೇಳ್ತದೆ, ಇಲ್ಲದಿದೆ ಶಾಂತವಾಗಿ ಇರ್ತದೆ. ಅದು ಅದನ್ನು ಮುಖಲ್ಲಿ ನೋಡೋದು ನೋಡಿದಾಗ ಒಂದು ಸಣ್ಣ ನಗು ಇರ್ತದೆ, ಶಾಂತವಾಗಿರ್ತದೆ, ಮುಗ್ಧ ನಗು ಇರ್ತದೆ. ಅದು ಭಗವಂತನ ಮಗು. ಮಕ್ಕಳಾಗಿ ಹುಟ್ಟಿದಾಗ ನಾವು ಭಗವಂತನ ಮಗುವಾಗಿ ಹುಟ್ಟೋದು. ಸ್ವಲ್ಪ ಕಾಲ ಆದಮೇಲೆ ಸಮಾಜದಲ್ಲಿ ಎಲ್ಲ ಬಂದು ಹೇಳಿ ಶುರು ಮಾಡ್ತಾರೆ, ಮಾತಾಡಿ ಶುರು ಮಾಡ್ತಾರೆ, ಅಪ್ಪ ಅಮ್ಮ ಅಜ್ಜಿ ಟಿ ವಿ ಫ್ರೆಂಡ್ಸು ಎಲ್ಲ. ಸೊ ಮಾತಾಡಿ ಮಾತಾಡಿ ಆ ಮಗುವಿನ ತಲೆ ತುಂಬ್ತಾರೆ ವಿಚಾರಗಳನ್ನ. ಈಗೇನು ಹುಟ್ಟಿತು? ಸಮಾಜದ ಮಗು ಅಂದರೆ ಮನಸ್ಸು, ಆಯಿತಾ? ಸೊ ಹಾಗೆ ಎಷ್ಟು ಜನ ಮಕ್ಕಳು? ಮೂರು ಜನ. ಇಷ್ಟು ಜನ ಇಷ್ಟು ದಿವಸ ಗೊತ್ತಿತ್ತು ನಿಮಗೆ? ಇಷ್ಟು ದಿವಸ ಒದೇ ನಾನೇ ಅಂತ ತಿಳ್ಕೊಳ್ತೀರ ಹೇಳ್ತಿದ್ರೆ. ಈಗ ಆ ಸಮಾಜದ ಮಗುಗೆ ಎಷ್ಟೋ ಜನ ಅಪ್ಪ, ಎಷ್ಟೋ ಜನ ಅಮ್ಮ, ಆಯಿತಾ? ಎಷ್ಟೋ ಜನ ಅಪ್ಪ ಅಮ್ಮ ಇದ್ದವ್ರಿಗೆ ಮಗುಗೆ ಏನಂತ ಹೇಳ್ತಾರೆ? ಅಪ್ಪ ಅಮ್ಮ ಇದ್ದರೂ ಅಷ್ಟೇ, ಇಲ್ದಿದ್ರು ಅಷ್ಟೇ, ಅದು ತಬ್ಬಲಿ, ಹೇಳೋರಿಲ್ಲ ಕೇಳೋರಿಲ್ಲ, ಅದು ಯಾವಾಗಲೂ ಗೊಳೋ ಅಂತ ಹೇಳ್ತಾ ಇರ್ತದೆ. ಅದಕ್ಕೆ ದುಃಖ ಅನ್ನೋದು ಕಡಿಮೆ ಆಗೋದಿಲ್ಲ, ಯಾವಾಗ ನೋಡಿದ್ರೆ ಏನೋ ಒಂದು ಅದಕ್ಕೆ ಸಮಾಧಾನ ಇಲ್ಲ, ಸಮಾಜದ ಮಗು, ಆಯಿತಾ? ನಿಮಗೆಲ್ಲ ಕಿರಿಕಿರಿ ಕೊಡ್ತಾ ಇರೋದು ಸಮಾಜದ ಮಗು. ಕಡೆಗೆ ಅಪ್ಪ ಅಮ್ಮನ ಮಗುವಿಗೆ ಏನು ಸಮಸ್ಯೆ? ಅದಕ್ಕೆ ಹೊಟ್ಟೆ ಹಸಿವಾಗುತ್ತೆ, ಮೈಕೈ ನೋವಾಗುತ್ತೆ, ಜ್ವರ ಬರ್ತದೆ, ದೇಹಕ್ಕೆ ಸಂಬಂಧಪಟ್ಟದು ಹುಟ್ಟುತ್ತದೆ, ಬೆಳೀತದೆ, ಮುದುಕಾಗ್ತದೆ, ಸಾಯ್ತದೆ. ಈ ಭಗವಂತನ ಮಗುವಿಗೆ ಏನಾಗುತ್ತೆ? ಚೈತನ್ಯಕ್ಕೆ ಏನೂ ಆಗಲ್ಲ. ನೀವು ಎಷ್ಟು ದೇಹ ದೇಹ ಎಷ್ಟು ದಿವಸ ಅದು ಚೈತನ್ಯ ಇದ್ದೇ ಇರ್ತದೆ, ಏನೂ ಆಗಲ್ಲ, ಅದು ಬದಲಾವಣೆ ಆಗಲ್ಲ. ಆ ಬದಲಾವಣೆ ಆಗದಿರೋ ಚೈತನ್ಯ ನಾನು, ಇದನ್ನು ಗೊತ್ತು ಮಾಡ್ಲಿಕ್ಕೆ ನೀವು ಏನು ಮಾಡಬೇಕು ಸರ್ಕಸ್ ಹೇಳಿ? ನಾನು ಭಗವಂತನ ಮಗು ಅದು ಗೊತ್ತು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಅರ್ಥ ಏನಿದೆ? ಚೈತನ್ಯವೇ ನಾನು, ಚೈತನ್ಯ ತೆಗೀತು, ಶರೀರ ಶವ. ಚೈತನ್ಯ ಇದ್ದರೆ ನಾನಿದ್ದೇನೆ ಅಲ್ವಾ? ಈ ಚೈತನ್ಯವೇ ಭಗವಂತನ ಸ್ವರೂಪ. ನನ್ನಲ್ಲಿ ಇದೆಯಲ್ಲ, ಮತ್ತೇನು ಭಗವಂತ ಹುಡ್ಕೋದ್ರೆ ಎಲ್ಲಿ ಹುಡ್ತೀನಿ ನೀವು? ಈ ಚೈತನ್ಯವೇ ಭಗವಂತ. ಈ ಚೈತನ್ಯ ತೆಗೆದುಬಿಟ್ಟು ಫ್ಯೂಸ್, ನಮ್ಮ ದೇಹ ಶರೀರದ ಫ್ಯೂಸ್ ಹೋದಾಗೆ ಮತ್ತೇನಿಲ್ಲ, ಶರೀರ ಒಂದು ಶವ. ಅರ್ಥ ಆಗ್ತೀಯಾ? ಈಗ ಈ ಮೂರು ಮಕ್ಕಳಲ್ಲಿ ನೀವು ಯಾರು? ಯಾರ್ರಿ? ಸೊಸೈಟಿ ಹೇಳಿ ಹುಟ್ಟಿದ್ದಲ್ಲ, ಅದು ಹುಟ್ಟಿ ಬಂದ್ಮೇಲೆ ಆಮೇಲೆ ಬಂದದ್ದು, ಅದು ರಸ್ತೆಯಲ್ಲಿ ಹೋಗೋರಲ್ಲ ಒಂದು ಒಂದು ಕಲ್ ಹಾಕಿರ್ತಾರೆ ನಮ್ಮ ತಲೆ ಮೇಲೆ. ಹಾಗೆ ನಿಮ್ಗೆ ತುಂಬ ಅಪ್ಪ ಜನ, ತುಂಬ ಜನ ಅಪ್ಪ ಅಮ್ಮರ ನಿಮಗೆ. ಹಾಂ,
ನೀವು ದುಃಖ ಪಡ್ತಾ ಜೀವನದಲ್ಲಿ ಯಾವುದ್ರ ಬಗ್ಗೆ ಹಾಂ, ಬಟ್ ಅದಕ್ಕೂ ನಿಮ್ಗೆ ಸಂಬಂಧನೇ ಇಲ್ಲ. ನೀವಿರೋದು ಚೈತನ್ಯ. ತಿಳುವಳಿಕೆ ಬರುವವರೆಗೂ ನಾವು ಸಮಾಜ. ಹಾಂ, ತಿಳುವಳಿಕೆ ಬರೋವರೆಗೆ ಬಂದಾಯ್ತಲ್ಲ, ಈಗ ಲಾಸ್ಟ್ ಕ್ಲಾಸಲ್ಲಿ ಬಂದಾಯ್ತಲ್ಲ. ಇನ್ನು ನಾನು ಶಿವ ಆಗೋದು ಹುಡುಕೋದೇ ಆಗಿ ನೀವು ಕೇಳ್ತಾನೆ. ನೋಡಪ್ಪ, ಶಿವ ಶಿವ ಅಂತ ಹುಡುಕ್ಬೇಕಾಗತ್ತೆ ಇಲ್ಲ. ಆಯ್ತಾ, ಶಿವನಿಗೆ ಮಾಡಬೇಕು, ನೀವು ಒಂದು ಸಣ್ಣದಾಗಿ ಚಿಮ್ಬೇಕು. ಆ ನೋವು ಅಂತ ಗೊತ್ತಾಗತ್ತಲ್ಲ, ಅದು ಚೈತನ್ಯ. ಅದು ಇಲ್ದಿನ ಶವ, ಶವಕ್ಕೆ ಹೋಗಿ ಚಿಮ್ಟಿ ಏನಾಗಲ್ಲ, ಇದಕ್ಕೆ ಚಿಮ್ಟಿ ಏನಾಗಲ್ಲ. ಇಲ್ಲಿ ಶಿವ ಇಡೀ ಶರೀರದಲ್ಲಿ ತುಂಬಿಬಿಟ್ಟಿದ್ದಾನೆ, ಅದನ್ನೇ ಅದೇ ಶಿವ ಚೈತನ್ಯ. ನಾನು ಶಿವನ್ ನೋಡ್ತೇನೆ, ಶಿವನಿಗೆ ಪೂಜೆ ಮಾಡಿದ್ರೆ ಯಾವ ಶಿವನಿಗೆ, ಎಲ್ಲಿ ಮಾಡ್ತೀರ ಪೂಜೆ ಹೇಳಿ. ಶರೀರದಲ್ಲಿ ಚೈತನ್ಯ ತುಂಬಿಟ್ಟು ಅದೇ ಶಿವ, ಅದೇ ಶಿವನ ಭಗವಂತನ ಮಗು. ಅದನ್ನ ತೆಗೆದಾಕ್ಬಿಡಿ, ನಿಮ್ಮ ಶರೀರ ಏನಾಗುತ್ತೆ, ಶವ. ಅದು ಹೊತ್ಕೊಂಡೋಗಿ ಬಿಸಾಡ್ತಾರೆ. ಹಾಗೆ ನೀವು ಯಾರು, ಅಪ್ಪಮ್ಮನ ಮಗುನೋ, ಶಿವನ ಮಗುನೋ, ಅಥವಾ ಸಮಾಜದ ಮಗುನೋ? ಮತ್ತೆ ಯಾಕೆ ಮರ್ತೋಗಿತ್ತು? ಹಾ, ಮರ್ತು ಯಾಕೆ ಹೋಯ್ತದು? ಅಲ್ಲ, ನಾನು ಶಿವನ ಮಗು, ಭಗವಂತನ ಮಗು ಆಗಲಿ ಹುಡುಕ್ತೀರ ಅಂದ್ರೆ ಹೇಗೆ ಹುಡುಕ್ತೀರಾ? ಕೈ ಒಳಗೆ ಇದೆಯಲ್ಲ ಅಲ್ಲಿ ಶರೀರದ ಚೈತನ್ಯ, ಅದನ್ನೆಲ್ಲಿ ಹುಡುಕ್ತೀರಾ? ನಿಮ್ಗೆ ಜಾಸ್ತಿ ಮರ್ತೋಗ್ಬಿಟ್ರೆ ಈಗ ಚಿಮ್ಟ್ಬೇಕಷ್ಟೇ. ಈ ಚೈತನ್ಯ ಶಿವ, ಆ ಚೈತನ್ಯಕ್ಕೆ ಶಿವ ಶಿವ ಅಂತ ಹೇಳೋದು. ಆ ಚೈತನ್ಯಕ್ಕೆ ಒಂದು ಆಕಾರ ಕೊಡ್ಲಿಕ್ಕಾಗಲ್ಲ, ಶರೀರದೊಳಗಿದೆ ಅದು, ಎಲ್ಲ ಶರೀರದೊಳಗಿದೆ. ಹಾಗಾಗ್ಬಿಟ್ಟು ಒಂದು ಆಕಾರ ಅಂತಿಲ್ಲ. ಅವ್ರ ಶರೀರದಲ್ಲೂ ಆ ಚೈತನ್ಯ, ಇವ್ರ ಶರೀರದಲ್ಲೂ ಚೈತನ್ಯ, ಆ ಪ್ರಾಣಿಗಳ ಶರೀರದಲ್ಲೂ ಅದೇ ಚೈತನ್ಯ ಇದೆ, ಅದೇ ಶಿವ. ಇದರ ಸಮಸ್ಯೆ ಎಂಥದ್ದು? ಅದೇ ಹಾಗೆ ಮರ್ತೋಗ್ಲಿ ಸಾಧ್ಯ? ಆ ಚೈತನ್ಯ ಹೋಗ್ಬಿಟ್ರೆ ಏನಿಲ್ಲ. ಚೈತನ್ಯ ಇದ್ರೆ ಈ ಸಮಾಜದ ಮಗು ಮತ್ತು ಅಪ್ಪ ಅಮ್ಮನ ಮಗು ಆಟ ಆಡ್ತವೆ. ಸಮಾಜದ ಮಗು ಅದಕ್ಕೆ ಯಾವಾಗಲೂ ದುಃಖ ತಪ್ಪಿದ್ದಲ್ಲ ಅಥವಾ ಕೊಳೋ ಅಂತ ಅರ್ಥ ಆಯ್ತದೆ. ಅಪ್ಪ ಅಮ್ಮನ ಮಗುವಿಗೆ ಹೊಟ್ಟೆ ನೋವು, ಕೈಕಾಲು ನೋವು, ಸೊಂಟ ನೋವು, ಊಟ ನಿದ್ದಿ ಬಿಡೋದಿಲ್ಲ. ಈ ಚೈತನ್ಯಕ್ಕೆ ಯಾವ ಬಾಧೆನೂ ಇಲ್ಲ. ನೀವು ಯಾರಪ್ಪ? ಹಾಂ, ಮತ್ತು ನಾನು ಶಿವ. ಹಾಂ, ಶಿವಸ್ವರೂಪಿ ನಾನು, ಅದೇ ಶಿವಸ್ವರೂಪ. ಆ ಚೈತನ್ಯವೇ ನಾನು, ಆ ಚೈತನ್ಯವೇ ಶಿವ, ಅಷ್ಟೇ. ಇದು ಭಾಳ ಕಾಂಪ್ಲಿಕೇಟೆಡ್ ಇಲ್ಲ, ಭಾಳ ಸಿಂಪಲ್. ಆದರೆ ಏನಾಗತ್ತೆ, ಈ ಸಮಾಜದ ಮಗು ಗೊಳೋ ಅಂತ ಅಳ್ತಾ ಇರ್ತದೆ. ಯಾವಾಗ ನೋಡಿದ್ರೆ ಅದು ಕಿರಿಪಿರಿ ಮಾಡ್ತಾ ಇರ್ತದೆ. ಶರೀರ ಅದಕ್ಕೂ ಕಿರಿಪಿರಿ ಮಾಡ್ತಾ ಇರ್ತದೆ. ಈ ಶಿವನ ಮಗು ಇದೆಯಲ್ಲ, ಶಿವನ ಮಗು ಚೈತನ್ಯ, ಅದಕ್ಕೆ ಕರುಣೆಯಿಂದ ಅದ್ರ ಕಡೆ ನೋಡ್ತದೆ. ಅದು ಅದರಲ್ಲಿ ಇನ್ವಾಲ್ವ್ ಆಗ್ಬಿಡ್ತದೆ. ಯಾಕಪ್ಪ ಇವ್ರು ದುಃಖ ಪಡ್ತಾರೆ, ಕಷ್ಟಪಡ್ತಾರೆ? ಕಡೆಗೆ ಅದು ಏನಾಗುತ್ತೆ, ಅದು ನಾನು, ಅದು ನಾನು, ನಾನು ದುಃಖ ಪಡ್ತೇನೆ ಅಂತ ಭಾವನೆ ಬರ್ತದೆ ಅಲ್ಲಿ, ಅಷ್ಟೇ. ಅದಕ್ಕೆ ನೆನ್ಪು ಮಾಡ್ಕೋಬೇಕು, ಏನು ನೆನ್ಪು ಮಾಡ್ಕೋಬೇಕು, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ 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 ಶಿವಸ್ವರೂಪಿ ನಾನು ನಾನೇ ಅಂತ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋದು ಯಾರು? ಚೈತನ್ಯಕ್ಕೆ ಅರ್ಥ ಆಗಬೇಕಾಗಿಲ್ಲ, ಸಮಾಜದ ಮಗು ತಿಳ್ಕೊಬೇಕು, ಇಲ್ದಿರ ಅದು ಗೊಳೋ ಅಂತ ಹೇಳ್ತದೆ. ಆ ಸಮಾಜದ ಮಗುವಿಗೆ ಅಸ್ತಿತ್ವನೇ ಇಲ್ಲ, ಎಲ್ಲ ಸಮಾಜ ಎಲ್ಲ ಏನೇನು ಹೇಳ್ತದೆ. ಆದರೆ ಶಿವನ ಸ್ವರೂಪ ಒಳಗಿಲ್ಲದಿದ್ರೆ ಅದು ಚೈತನ್ಯಕ್ಕೆ ಅದಕ್ಕೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅದು ಪುನಃ ಪುನಃ ನೆನ್ಪು ಮಾಡ್ಕೋಬೇಕು, ನನ್ನ ಸ್ವರೂಪ, ನನ್ನ ನಿಜವಾದ ಸ್ವರೂಪ ಶಿವಸ್ವರೂಪ, ಸಮಾಜ ಅಲ್ಲ. ಸಮಾಜ ನನಗೆ ಏನೋ ಹೇಳುತ್ತೆ, ಏನೋ ಮಾಡುತ್ತೆ, ಬಟ್ ಅದು ಯಾರೂ ನನಗೆ ಶಾಂತಿ ಕೊಡಲ್ಲ. ಶಾಂತಿ ಕೊಡೋದು ಶಿವನ ಸ್ವರೂಪವೇ. ಅರ್ಥ ಆಯ್ತಾ? ಶಿವ ಅಂದರೆ ಏನಂತ ಅರ್ಥ ಆಗುತ್ತೆ, ಕಷ್ಟ ಆಗತ್ತಾ? ಹಾಂ, ಚೈತನ್ಯ ಇಲ್ಲ ನಿಮ್ಮ ದೇಹದಲ್ಲಿ, ಚೈತನ್ಯ ಇಲ್ಲೇನ್ರಿ, ಅದೇ ಶಿವನ ಶಕ್ತಿ, ಶಿವಸ್ವರೂಪ ಅದೇ. ಶಿವ ಮತ ನಿಮ್ಮ ಹೆಸರು? ಹಾಂ, ನಿಮ್ಮ ಹೆಸರು, ನಿಮ್ಮ ಹೆಸರೇನು? ಶಿವಮ್ಮ.
ಶಿವ ಅಮ್ಮ ಅಂದ್ರೆ ಶಿವನ ತಾಯಿನೋ ಅಥವಾ ಶಿವ ಶಿವನೇ ತಾಯಿನೋ? ಶಿವನಿ ತಾಯಿ ಇಲ್ಲ, ಚೈತನ್ಯ ಚೈತನ್ಯ ಇಡೀ ಶರೀರದಲ್ಲಿ ತುಂಬಿಬಿಡಿದೆ. ನೀವು ಎಲ್ಲಿ ಹುಡ್ತೀರ ಭಗವಂತನ್ನ? ಆ ಮನಸ್ಸು ಕಿರಿಕಿರಿ ಮಾಡಿದಾಗ ನಾನು ಯಾರು ಅಂತ ನೋಡ್ಬೇಕು. ನಾನು ಯಾರು ಅಂದ್ರೆ ಚೈತನ್ಯ. ಚೈತನ್ಯ ಎಲ್ಲಿ ಹುಡ್ತೀರ? ಇಡೀ ಶರೀರದಲ್ಲಿ ತುಂಬಿಬಿಡಿದೆ. ನೋಡೋಣ, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಸುಮ್ಮನೆ ಸೈಲೆಂಟಾಗಿ.